ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಸರ್ಕಾರ ಕೆಲವೊಬ್ಬರಿಂದ ಬೇಡವಾದ ಮಾತುಗಳಿಂದ ಸರ್ಕಾರಕ್ಕೆ ಮುಜುಗರಗಳಾಗಬಹುದು, ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಕೆಲವೊಬ್ಬರ ಆ ಬಾಯಿ ಮಾತಿಂದಲೇ ಈ ಸರ್ಕಾರ ಅಲುಗಾಡುವಂಥ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಬರಬಹುದು. ಈ ಸರ್ಕಾರ ಇನ್ನೂ 5 ವರ್ಷ ಅಲ್ಲ, 10 ವರ್ಷಗಳ ಕಾಲ ಸಹ ಮುಂದುವರಿಯುವಂಥ ಎಲ್ಲ ಯೋಗಗಳು ಕಂಡು ಬರ್ತಾ ಇದೆ. ಆಪ್ತ ವರ್ಗಗಳಿಂದಲೇ ಸಾಕಷ್ಟು ಕುತಂತ್ರಗಳು ನಡೆಯುವಂಥ ಒಂದು ಸನ್ನಿವೇಶಗಳು ಶ್ರೀ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕಂಡು ಬರ್ತಾ ಇರೋದ್ರಿಂದ ಅವರು ಸಾಕಷ್ಟು ಎಚ್ಚರಿಕೆಯಿಂದ ಮುನ್ನಡೆಯಬೇಕು. ಪದೇ ಪದೇ ಹೇಳ್ತಾ ಇದ್ದೀನಿ, ಇಲ್ಲಿ ಒಂದು ಸ್ತ್ರೀ ಕುತಂತ್ರಗಳು ಸಹ ಈ ಒಂದು ಸರ್ಕಾರದ ಮೇಲೆ ಆಗ್ಬೋದು. ವೀಕ್ಷಕರೇ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಹ ದಿನ 25/5/2023 ಮಧ್ಯಾಹ್ನ 12:30 ಸಮಯದಲ್ಲಿ. ವೀಕ್ಷಕರೇ, ಇದೇ ರೀತಿಯಾದ ಅವತ್ತಿನ ಒಂದು ಲೆಕ್ಕಾಚಾರದ ಗ್ರಹಗಳ ಆಧಾರದ ಒಂದು ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದಾದರೆ ನೋಡಿ, ಈ ಸರ್ಕಾರದಲ್ಲಿ ಕೆಲವೊಬ್ಬರಿಂದ ಬೇಡವಾದ ಮಾತುಗಳಿಂದ ಸರ್ಕಾರಕ್ಕೆ ಮುಜುಗರಗಳಾಗ್ಬೋದು, ಅಥವಾ ಬೇಡವಾದ ಮಾತುಗಳಿಂದ ಅವರು ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅದರಿಂದ ಯಾರೇ ಇರ್ಬೋದು ಸರ್ಕಾರ ನಡೆಸೋರು, ಅವರ ಮಾತಿನ ಮೇಲೆ ಸಾಕಷ್ಟು ಜನ ನಿಗಾ ಇಟ್ಟು ಸರ್ಕಾರವನ್ನು ಮುನ್ನಡೆಸಿದೆ ಆದರೆ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರ 5 ವರ್ಷಗಳ ಪೂರ್ಣಾವಧಿ ಸರ್ಕಾರವಾಗಿ ಮುಂದುವರಿಯುತ್ತೆ. ವೀಕ್ಷಕರೇ, ಇಲ್ಲಿ ಅವರು ಕೂತಂತಹ ಸಮಯ, ಅವರು ತಗೊಂಡಂತಹ ಪ್ರಮಾಣ ವಚನ ಸಮಯವನ್ನು ನೋಡಿದಾಗ ಕೆಲವೊಬ್ಬರ ಬಾಯಿ ಮಾತಿಂದಲೇ ಈ ಸರ್ಕಾರ ಅಲುಗಾಡುವಂಥ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಬರಬಹುದು. ಅದರಿಂದ ಯಾರೇ ಆಗಲಿ, ಯಾವುದೇ ಒಂದು ಸಚಿವರುಗಳಿರ್ಬೋದು, ಯಾವುದೇ ಒಂದು ಶಾಸಕರುಗಳಿರ್ಬೋದು, ಸಾಕಷ್ಟು ತಮ್ಮ ಮಾತಿನ ಕಡೆ ಸಾಕಷ್ಟು ಗಮನವನ್ನು ಹರಿಸಿ ಮಾತಾಡೋಕ್ಕೆ ಮುಂಚೆ 100 ಸಾರಿ ಯೋಚನೆ ಮಾಡಿ ಮಾತಾಡಿದ್ರೆ ಖಂಡಿತವಾಗಿ ಈ ಸರ್ಕಾರ ಇನ್ನೂ 5 ವರ್ಷ ಅಲ್ಲ, 10 ವರ್ಷಗಳ ಕಾಲ ಸಹ ಮುಂದುವರಿಯುವಂಥ ಎಲ್ಲ ಯೋಗಗಳು ಕಂಡು ಬರ್ತಾ ಇದೆ. ಆದರೆ ಅವರು ಪ್ರಮಾಣ ವಚನ ಮಾಡಿದಂತಹ ಗ್ರಹಗಳ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಅಷ್ಟು ಸಮಂಜಸವಾಗಿ ಕಂಡು ಬರ್ತಾ ಇಲ್ಲ. ಇಲ್ಲಿ ಯಾವುದೋ ವಿಚಾರದಲ್ಲಿ ಆಪ್ತ ವರ್ಗಗಳಿಂದಲೇ ಸಾಕಷ್ಟು ಕುತಂತ್ರಗಳು ನಡೆಯುವಂಥ ಒಂದು ಸನ್ನಿವೇಶಗಳು ಶ್ರೀ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕಂಡು ಬರ್ತಾ ಇರೋದ್ರಿಂದ ಅವರು ಸಾಕಷ್ಟು ಎಚ್ಚರಿಕೆಯಿಂದ ಮುನ್ನಡೆಯಬೇಕು. ಇವತ್ತು ನಡೀತಾ ಇರೋ ಒಂದು ಕೆಲವೊಂದು ಕುತಂತ್ರಗಳು ಅದೇ ರೀತಿ ಕಂಡು ಬರ್ತಾ ಇದೆ. ನಾವು ದಿನನಿತ್ಯ ಟಿವಿಯನ್ನು ನೋಡ್ತಾ ಇರ್ತೀವಿ ವೀಕ್ಷಕರೇ. ಅದರಿಂದ ಇಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರೋದು, ಪದೇ ಪದೇ ಹೇಳ್ತಾ ಇದ್ದೀನಿ, ಇಲ್ಲಿ ಒಂದು ಸ್ತ್ರೀ ಕುತಂತ್ರಗಳು ಸಹ ಈ ಒಂದು ಸರ್ಕಾರದ ಮೇಲೆ ಆಗ್ಬೋದು. ಸಾಕಷ್ಟು ಜಾಗರೂಕತೆಯಿಂದ ಸರ್ಕಾರವನ್ನು ನಡೆಸಿದ್ರೆ ಸಾಕಷ್ಟು ಉತ್ತಮವಾದ ಫಲಿತಾಂಶ ಜನಕ್ಕೆ ನೀಡ್ಬೋದು. ಸಿದ್ದರಾಮಯ್ಯ ಸರ್ಕಾರ ಖಂಡಿತ ಭರವಸೆಗಳನ್ನ ಈಡೇರಿಸೋ ಒಂದು ನಿಟ್ಟಿನಲ್ಲಿ ಖಂಡಿತವಾಗಿ ಸಿದ್ದರಾಮಯ್ಯ ಅವರ ಒಂದು ಜಾತಕ ಅದ್ಭುತವಾಗಿದೆ. ಅವರು ಖಂಡಿತವಾಗಿ ಜನಕ್ಕೆ ಕೊಟ್ಟಂಥ ಆಶ್ವಾಸನೆಯನ್ನು ಖಂಡಿತವಾಗಿ ಈಡೇರಿಸುವಂಥ ಒಂದು ಸಾಧ್ಯತೆಗಳು 100ಕ್ಕೆ 100ರಷ್ಟು ಇದೆ ಅಂತ ಹೇಳಿ ಈ ಒಂದು ಗ್ರಹಗಳ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಖಂಡಿತ ಹೇಳ್ಬೋದು. ಆದರೆ ಪ್ರತಿಯೊಬ್ಬರು ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಂಡು ಮುನ್ನಡೆದು ಆದರೆ ಖಂಡಿತವಾಗಿ ಈ ಸರ್ಕಾರ ಮುಂದೆ ಒಂದು 5 ವರ್ಷಗಳ ಕಾಲ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಡೆಯುವಂಥ ಯೋಗಗಳು ಈ ಜಾತಕದಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಅದರಿಂದ ಸರ್ಕಾರ 5 ವರ್ಷ ಶುಭವಾಗಿ ಜನಕ್ಕೆ ಒಳ್ಳೆತನ ಮಾಡಲಿ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ವೀಕ್ಷಕರೇ.